ಜೋಳದ ಹಿಟ್ಟು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ। ಜೋಳದ ಹಿಟ್ಟಿನಿಂದ ಏನೆಲ್ಲ ಮಾಡಬಹುದು। ಸೋ ಫ್ರೆಂಡ್ಸ್, ಇವತ್ತೇ ನಾವು ಜೋಳದ ಹಿಟ್ಟಿನಿಂದ ಒಂದು ಹೊಸ ತರಹದ ತಿಂಡಿ ರೆಸಿಪಿಯನ್ನು ಮಾಡ್ತಾ ಇದ್ದೀವಿ। ಇದಕ್ಕೂ ಮುಂಚೆ ನೀವು ಈ ತರ ರೆಸಿಪಿಯನ್ನು ನೋಡ್ರಿಕ್ಕಿಲ್ಲ, ಮಾಡ್ರಿಕ್ಕಿಲ್ಲ ಅಥವಾ ತಿಂದ್ರಿಕ್ಕಿಲ್ಲ। ನಮಸ್ಕಾರ ಫ್ರೆಂಡ್ಸ್, ಶ್ರಾವಣಿ ಅಡುಗೆ ಮನೆಗೆ ಸ್ವಾಗತ। ನಾನು ರಶ್ಮಿ। ಇವತ್ತೇ ನಾವು ಮಾಡ್ತಾ ಇರೋ ಈ ರೆಸಿಪಿ ಬಹಳ ಈಸಿ ಇದೆ, ತಿನ್ನೋಕೆ ಸೂಪರ್ ಟೇಸ್ಟಿ ಆಗಿರುತ್ತೆ। ಹಾಗೆ ಫ್ರೆಂಡ್ಸ್, ಇದನ್ನ ಮಾಡೋಕೆ ಕೇವಲ ಎರಡೇ ಎರಡು ಚಮಚ ಎಣ್ಣೆ ಸಾಕು। ಇದರಲ್ಲಿ ನಾವು ಬೆಲ್ಲ ಮತ್ತೆ ಎಳ್ಳು ಸಹ ಹಾಕ್ತಾ ಇದ್ದೀವಿ, ಅದರಿಂದ ಈ ಚಳಿಗಾಲದಲ್ಲಿ ಬೆಳಗಿನ ಅವಸರದಲ್ಲಿ ಇದು ಒಂದು ಟೇಸ್ಟಿ ಮತ್ತೆ ಹೆಲ್ದಿ ಆಗಿರುವಂತ ಟಿಫಿನ್ ರೆಸಿಪಿ ಅಂತಾನೆ ಹೇಳಬಹುದು। ಹಾಗಾದರೆ ತಡ ಮಾಡದೆ ಈ ರುಚಿಯಾಗಿರೋ ಆರೋಗ್ಯಕರವಾಗಿರುವಂಥ ಜೋಳದ ಹಿಟ್ಟಿನ ನಾಷ್ಟಾ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ। ನಾನು ಇಲ್ಲಿ ಒಂದು ಬೌಲ್ನಲ್ಲಿ 1 ಕಪ್ ಜೋಳದ ಹಿಟ್ಟು, 1/4 ಕಪ್ನಷ್ಟು ಚಿರೋಟಿ ರವೆ। ಜೋಳದ ಹಿಟ್ಟು ಬಹಳ ನೈಸ್ ಆಗಿರುತ್ತೆ, ಸೊ ಇದು ಒಂದು ಸ್ವಲ್ಪ ಗರಿ ಗರಿಯಾಗಿ ಇರಲಿ ಅಂತ ಇದರಲ್ಲಿ ನಾವು ಚಿರೋಟಿ ರವೆ ಹಾಕ್ತಾ ಇದ್ದೀವಿ। ಚಿಕ್ಕದಾಗೆ ಕಟ್ ಮಾಡಿರೋ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಮಚ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್, 2 ರಿಂದ 3 ಹಸಿ ಮೆಣಸಿನ್ಕಾಯಿ। ನಾನು ತಗೊಂಡಿರೋ ಮೆಣಸಿನ್ಕಾಯಿ ಅಷ್ಟು ಖಾರ ಇಲ್ಲ, ನೀವು ತಗೊತಾ ಇರೋ ಮೆಣಸಿನ್ಕಾಯಿ ಎಷ್ಟು ಖಾರ ಇದ್ದಾವೆ ಅದನ್ನು ನೋಡಿ ಹಾಕ್ರಿ। 1/2 ಚಮಚಷ್ಟು ಅರಿಶಿನ, 1 ಚಮಚಷ್ಟು ಧನಿಯಾ ಪೌಡರ್, 1 ಚಮಚ ಚಾಟ್ ಮಸಾಲ। ನಮ್ಮ ಕಡೆ ಚಾಟ್ ಮಸಾಲ ಇಲ್ಲ ಅಂದರೆ ನಾವು ಆಮ್ಚೂರ್ ಪೌಡರ್ ಅಥವಾ ನಿಂಬೆ ಹಣ್ಣಿನ ರಸ ಕೂಡ ಹಾಕಬಹುದು। 1/2 ಚಮಚಷ್ಟು ಜೀರಿಗೆ, 1 ಚಮಚ ಅಜ್ವಾನ। ಅಜ್ವಾನ ನೋಡ್ರಿ ಈ ರೀತಿ ಕೈನಿಂದ ತಿಕ್ಕಿನೇ ಹಾಕ್ರಿ। 1/2 ಚಮಚ ಬೆಲ್ಲ, ನಾವು ಇಲ್ಲಿ ಬೆಲ್ಲ ಬೇಡ ಅಂದರೆ ಸಕ್ಕರೆ ಕೂಡ ಹಾಕಬಹುದು। 1/2 ಚಮಚ ಅಚ್ಚ ಖಾರದ ಪುಡಿ, ನಾವು ಆಗಲೇ ಇದರಲ್ಲಿ ಹಸಿಮೆಣಸಿನ್ಕಾಯಿನ ಕೂಡ ಹಾಕಿದ್ದೀವಿ, ಅದಕ್ಕೆ ನೋಡಿ ಅಚ್ಚ ಖಾರದ ಪುಡಿ ಹಾಕ್ರಿ। 1 ಚಮಚಷ್ಟು ಬಿಳಿ ಎಳ್ಳು, 1 ಚಮಚ ತುಪ್ಪ। ತುಪ್ಪ ಬೇಡ ಅಂದರೆ ನಾವು ಇಲ್ಲಿ ಎಣ್ಣೆ ಸಹ ಹಾಕಬಹುದು। ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1/4 ಚಮಚಷ್ಟು ಅಡುಗೆ ಸೋಡಾ ಹಾಕಿ ಇದನ್ನೆಲ್ಲ ಕಲಿಸ್ಕೊಂಡು ತಗೋರಿ। ಅಡುಗೆ ಸೋಡಾ ಹಾಕೋದ್ರಿಂದ ಈ ರೆಸಿಪಿ ಹಗುರ ಮತ್ತು ಗರಿಗರಿಯಾಗಿ ಬರುತ್ತೆ। ಇವಾಗ 1/4 ಕಪ್ನಷ್ಟು ಮೊಸರು ಹಾಕಿ ಇದನ್ನು ಇನ್ನೊಂದ್ಸತಿ ಕಲಿಸ್ಕೊಂಡು ತಗೋರಿ। ಈ ರೀತಿ ಕಲಿಸ್ಕೊಂಡ ನಂತರ ಇವಾಗ ಸ್ವಲ್ಪನೇ ನೀರು ಹಾಕಿ ನಾವು ಚಪಾತಿ ಹಿಟ್ಟು ನಾದ್ಕೊಂತೇವೆ ನೋಡ್ರಿ, ಆ ಹದಕ್ಕೆ ಇದನ್ನು ನಾದ್ಕೊಂಡು ತಗೋರಿ। ಫ್ರೆಂಡ್ಸ್, ಈ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಅಥವಾ ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ। ಸಬ್ಸ್ಕ್ರೈಬ್ ಮಾಡೋದು ಪೂರ್ತಿಯಾಗಿ ಉಚಿತ ಇದೆ, ಸೊ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ ಆಗ್ರಿ। ಹಾಗೆ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿದ ನಂತರ ಅದರ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಪ್ರೆಸ್ ಮಾಡಿರಿ, ಇದರಿಂದ ನಾವು ಹಾಕೋ ಹೊಸ ವಿಡಿಯೋ ನೋಟಿಫಿಕೇಶನ್ ಮುಂಚೆ ನಿಮಗೆ ಬರುತ್ತೆ। ನೋಡ್ರಿ, ಹಿಟ್ಟು ಹೀಗೆ ಇರಬೇಕು, ಜಾಸ್ತಿ ತೆಳ್ಳಗೆ ಇರಬಾರ್ದು ಮತ್ತು ಜಾಸ್ತಿ ಗಟ್ಟಿ ಕೂಡ ಇರಬಾರ್ದು। ಇದು ರೆಡಿ ಇದೆ। ಇವಾಗ ನೋಡ್ರಿ, ಈ ರೀತಿ ಒಂದು ಪ್ಲೇಟ್ ತಗೋರಿ, ಇದಕ್ಕೆ ತುಪ್ಪ ಅಥವಾ ಎಣ್ಣೆಯಿಂದ ಗ್ರೀಸ್ ಮಾಡ್ಕೊರಿ। ಹೀಗೆ ತುಪ್ಪ ಸವರಿದ ನಂತರ ನಾವು ಆಗಲೇ ಹಿಟ್ಟು ಕಲಿಸ್ಕೊಂಡಿದ್ವಿ ನೋಡ್ರಿ, ಅದನ್ನು ಇದರಲ್ಲಿ ಹಾಕ್ರಿ। ಇದನ್ನು ನಾವು ಉಗಿ ಮೇಲೆ ಬೇಯಿಸ್ತಾ ಇದ್ದೀವಿ, ಸೊ ನಮ್ಮ ಕಡೆ ಇಡ್ಲಿ ಸ್ಟ್ಯಾಂಡ್ ಇರುತ್ತೆ ನೋಡ್ರಿ, ಅದರಲ್ಲಿ ಕೂಡ ಇದನ್ನು ಹಾಕಿದರೆ ಬರುತ್ತೆ ನೋಡ್ರಿ। ಈ ರೀತಿ ಎಲ್ಲ ಕಡೆ ಇದನ್ನು ಈವನ್ ಆಗಿ ಸ್ಪ್ರೆಡ್ ಮಾಡಿದ ನಂತರ ಇವಾಗ ಇದನ್ನು ನಾವು ಉಗಿ ಮೇಲೆ ಬೇಯಿಸಬೇಕು। ಸೊ ಗ್ಯಾಸ್ ಮೇಲೆ ನಾನು ಆಗಲೇ ನೀರು ಕುದಿಯೋಕೆ ಇಟ್ಟಿದ್ದೆ, ಇದ್ರ ಮೇಲೆ ನೋಡ್ರಿ ಈ ರೀತಿ ಒಂದು ಸಾಣಿಗೆ ಇಟ್ಟು ನಾವು ರೆಡಿ ಮಾಡಿರೋ ಪ್ಲೇಟ್ನ ಇದ್ರ ಒಳಗೆ ಇಟ್ಟು ಮೇಲೆ ಇನ್ನೊಂದು ಪ್ಲೇಟ್ನ ಮುಚ್ಚಿ, ಅಂದರೆ ಉಗಿ ನೀರು ಇದ್ರ ಮೇಲೆ ಬಿಡೋಲ್ಲ, ಇವಾಗ ಉಗಿ ಹೊರಗೆ ಬರಬಾರ್ದು ಆ ರೀತಿ ಒಂದು ಮುಚ್ಚಳನ ಇದ್ರ ಮೇಲೆ ಮುಚ್ಚ್ರಿ। ಇದನ್ನ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಒಂದು 15 ರಿಂದ 20 ನಿಮಿಷ ಬೇಯಿಸಬೇಕು। 20 ನಿಮಿಷದ ನಂತರ ಇವಾಗ ನೀವು ನೋಡ್ತಾ ಇರ್ಬೋದು ಇದು ಎಷ್ಟು ಚೆನ್ನಾಗಿ ಉಬ್ಬಿದೆ। ಚಾಕುನಿಂದ ಈ ರೀತಿ ಚೆಕ್ ಮಾಡಿರಿ, ಚಾಕು ಕ್ಲೀನ್ ಆಗಿ ಬರ್ತಾ ಇದೆ, ಇದರ ಅರ್ಥ ಇದು ಚೆನ್ನಾಗಿ ಬೆಂದಿದೆ। ಇವಾಗ ನಿಧಾನಕ್ಕೆ ಇದನ್ನು ಸೈಡ್ ಎತ್ತಿಡೋಣ। ಇದನ್ನು ನೀವು ನಾನು ತೆಗ್ದಿರೋ ರೀತಿ ತೆಗಿಯೋಕೆ ಹೋಗಬೇಡ್ರಿ, ಯಾಕಂದರೆ ನನ್ನ ಕೈಗೆ ರೂಢಿ ಆಗಿದೆ ಬಿಸಿ ಮುಟ್ಟೋದು, ಸೊ ಸ್ವಲ್ಪ ಬಿಸಿ ಇದ್ದರೆ ಅಷ್ಟೊಂದು ಫೀಲ್ ಆಗಲ್ಲ। ನೀವು ಇದನ್ನು ಕಿಚನ್ ಟವೆಲ್ ಅಥವಾ ಇಕ್ಕಳ ಇರುತ್ತೆ ನೋಡ್ರಿ ಅದರಿಂದ ತೆಗೀರಿ। ಇದನ್ನು ಒಂದು ಸ್ವಲ್ಪ ಹೊತ್ತು ಆರೋಕೆ ಬಿಡ್ರಿ। ಆರಿದ ನಂತರ ನೋಡ್ರಿ ಇದನ್ನು ಚಾಕುನಿಂದ ಈ ರೀತಿ ಎಡ್ಜಸ್ನ ಬಿಡಿಸ್ಕೊಂಡು ತಗೋರಿ। ಈಗ ಒಂದು ಪ್ಲೇಟ್ ತಗೊಂಡು ಈ ರೀತಿ ಇದನ್ನ ಪಲ್ಟಿ ಮಾಡ್ಕೊರಿ. ಬಹಳ ಈಜಿಯಾಗಿ ಇದು ಅನ್ಮೋಲ್ಡ್ ಆಯಿತು, ನೀವು ನೋಡ್ತಾ ಇರಬಹುದು. ಇವಾಗ ಚಾಕುನಿಂದ ಇದನ್ನ ಪಿಜ್ಜಾ ಇರುತ್ತೆ ನೋಡ್ರಿ, ಆ ರೀತಿ ಕಟ್ ಮಾಡ್ಕೊಂಡು ತಗೊಳ್ಳೋಣ. ಇದನ್ನ ನಾವು ಬೇಕಂದ್ರೆ ಹೀಗೆ ಕೂಡ ತಿನ್ನಬಹುದು. ಗಟ್ಟಿ ಮೊಸರು ಇರುತ್ತೆ ನೋಡ್ರಿ, ಅದರಲ್ಲಿ ಎದ್ಕೊಂಡು ತಿಂದ್ರೆ ಇದ್ರ ರುಚಿನೇ ಬೇರೆ ಇರುತ್ತೆ. ಇಲ್ಲ ಅಂದ್ರೆ ಇವನ್ನ ನಾವು ಡೀಪ್ ಫ್ರೈ ಕೂಡ ಮಾಡ್ಕೋಬಹುದು. ಆದ್ರೆ ಇವತ್ತೇ ನಾವು ಇವನ್ನ ಶಾಲೋ ಫ್ರೈ ಮಾಡ್ತಾ ಇದ್ದೀವಿ. ಅಂದ್ರೆ ಕೇವಲ 2 ಚಮಚೆ ಎಣ್ಣೆಯಲ್ಲಿ ಇವನ್ನ ನಾವು ಒಗ್ಗರಣೆ ಹಾಕ್ತಾ ಇದ್ದೀವಿ. ಸೊ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಬಿಸಿ ಮಾಡಿಕೊಂಡು ಅದರಲ್ಲಿ 2 ಚಮಚೆ ಎಣ್ಣೆ ಹಾಕೋಣ. ಎಣ್ಣೆನ ಪ್ಯಾನ್ ಮೇಲೆ ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ತಗೋರಿ. ಎಣ್ಣೆ ಬಿಸಿ ಆದ ನಂತರ ಇದರಲ್ಲಿ ಅರ್ಧ ಚಮಚೆ ಸಾಸಿವೆ, ಅರ್ಧ ಚಮಚೆ ಜೀರಿಗೆ ಹಾಕಿ ಎಣ್ಣೆಯಲ್ಲಿ ಚಟಪಟ ಅನ್ನೋವರೆಗೂ ಫ್ರೈ ಮಾಡ್ಕೊಂಡು ತಗೋರಿ. ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂದ ನಂತರ ಇದರಲ್ಲಿ 1/4 ಚಮಚೆಯಷ್ಟು ಹೀಂಗ್ ಮತ್ತು 2 ಚಮಚೆಯಷ್ಟು ಬಿಳಿ ಎಳ್ಳು ಹಾಕಿ ಫ್ರೈ ಮಾಡ್ಕೊಂಡು ತಗೋರಿ. ಇವನ್ನೆಲ್ಲ ಫ್ರೈ ಮಾಡಬೇಕಾದ್ರೆ ಇಲ್ಲಿ ನೆನಪಿರಲಿ ಫ್ರೆಂಡ್ಸ್, ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಇಡಬೇಕು. ಎಳ್ಳು ಫ್ರೈ ಆಗಿ ಚಟಪಟ ಅಂತ ಇದ್ದಾವೆ. ಇವಾಗ ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ನಾವು ರೆಡಿ ಮಾಡಿರೋ ಪೀಸಸ್ನ ಇದ್ರ ಮೇಲೆ ಇಡ್ರಿ. ಗ್ಯಾಸ್ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಟು ಇವನ್ನ 5 ರಿಂದ 6 ನಿಮಿಷ ಬೇಯಿಸ್ರಿ. 6 ನಿಮಿಷದ ನಂತರ ಇವಾಗ ನೋಡೋಣ. ನೋಡ್ರಿ ಇವು ಕೆಳಗಿಂದ ಚೆನ್ನಾಗಿ ಬೆಂದಿದ್ದಾವೆ. ಎಲ್ಲ ಪೀಸಸ್ನ ಇದೇ ರೀತಿ ಹೊಳಸಿ ಇಡೋಣ. ನಾನು ಇವನ್ನ ಕೈನಿಂದನೇ ಹೊಳಸಿ ಇಡ್ತಾ ಇದ್ದೀನಿ, ನೀವು ಸ್ಪೂನ್ನಿಂದ ಹೊಳಸಿ ಇಡ್ರಿ. ಇವಾಗ ಇನ್ನೊಂದು 6 ನಿಮಿಷ ಇವನ್ನ ಬೇಯಿಸ್ರಿ. ಇವಾಗ ಚೆಕ್ ಮಾಡೋಣ. ನೋಡ್ರಿ ಇದು ಕೆಳಗೆ ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಹಸಿ ಬಿಸಿ ಉಳಿದಿರತ್ತೆ ಅನ್ನೋ ಶಂಕೆನೇ ಬೇಡ, ಏಕೆ ಅಂದರೆ ಇದನ್ನು ನಾವು ಮುಂಚೆನೇ ಉಗಿ ಮೇಲೆ ಬೇಯಿಸಿ ತಗೊಂಡಿದ್ದೇವೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನ ಸರ್ವ್ ಮಾಡ್ರಿ. ಇದನ್ನ ನಾವು ಸಾಸ್, ಕೆಚಪ್, ಮೊಸರು ಎಲ್ಲ ತರಹದ ಚಟ್ನಿ ಜೊತೆ ತಿನ್ಬಹುದು. ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕಡಿಮೆ ಟೈಮಲ್ಲಿ ಈ ರುಚಿಯಾಗಿರೋ ನಾಷ್ಟ ನಾವು ರೆಡಿ ಮಾಡ್ಕೋಬಹುದು ಅಂತ. ನೀವು ಕೂಡ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ರಿ. ಪಿಜ್ಜಾ ಗಿಜ್ಜಾ ಎಲ್ಲ ಮರ್ತೆ ಬಿಡ್ತೀರಾ, ಇದನ್ನೇ ಮಾಡ್ಕೊಂಡು ತಿಂತೀರಾ. ಮೊದಲನೇ ತುತ್ತು ನೀವೇ ತಿನ್ರಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಪ್ಲೀಸ್ ಮರೆಯದೆ ಲೈಕ್ ಮತ್ತು ಶೇರ್ ಮಾಡಿರಿ. ನಿಮ್ಮ ಬ್ಯುಸಿ ಲೈಫ್ನಲ್ಲಿ ಟೈಮ್ ತೆಗೆದು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ ಫ್ರೆಂಡ್ಸ್. ಭೇಟಿಯಾಗೋಣ ಇದೇ ರೀತಿ ಇನ್ನೊಂದು ಹೊಸ ರುಚಿಯಾಗಿರೋ ಮತ್ತು ಹೆಲ್ತಿಯಾಗಿರೋ ರೆಸಿಪಿ ಜೊತೆ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.